वेलकम टू रेडियो जॉकी यूट्यूब चैनल यार चैनल सब्सक्राइब कूडले केंपु बण्णद सब्सक्राइब बटन ओत्ति नोटिफिकेशन बेल आइकॉन क्लिक निम्गे इष्टवाद वीडियो के लाइक निम्म अनिसिकेगळन्न कमेंट निम्म प्रीति पात्रर्गे ई वीडियोवन्न शेर ಈಗ ನೀವು ಆ ಬೇರೆ ಆರ್ಟಿಸ್ಟ್ ಗಳನ್ನ ಹಾಕೊಂಡು ಪಕ್ಕ ಪ್ಲಾನ್ ಮಾಡ್ಕೊಂಡು ಶಾರ್ಟ್ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ ಇದಾಗಣ ನೆಕ್ಸ್ಟ್ ಹಂಗ ಸ್ಟಾರ್ಟ್ ಮಾಡಿದ ವಿಡಿಯೋ ಫಸ್ಟ್ ವಿಡಿಯೋ ಮಾಡಿದ ಯಾವ್ದಾದ್ರು ನೆನಪಿಲ್ಲ ತಂದೆಗೆ ತಕ್ಕ ಮಗ ಅಲ್ಲ ಅಂತ ಹೇಳಿ ಲೇಡೀಸ್ ಆರ್ಟಿಸ್ಟ್ ಹಾಕೊಂಡು ಮಾಡಿದ್ರಿ ಏನು ತಂದೆಗೆ ತಕ್ಕ ಮಗ ಅಲ್ಲ ಅಂತ ಹೇಳಿ ಮಾಡಿದ್ದು ಅದ್ರಾಗ ಒಂದು ಸಂದೇಶ ಏನೈತಿರಪ್ಪ ಅಂತಂದ್ರೆ ನ್ಯಾಚುರಲ್ ಈಗಿನ ಜನರೇಷನ್ ಒಳಗೆ ಏನೈತಿ ಮಗ ಮಾತು ಕೇಳ್ತಿರಂಗಿಲ್ಲ ಅಪ್ಪ ತೀರ್ಕೊಂಡ ಮೇಲೆ ಅಪ್ಪನ ಕಿಮ್ಮತ್ ಗೊತ್ತಾಗ್ತೈತಿ ಇದು ಒಂದು ಸಂದೇಶ ಇದ್ರ ನಡಬರಕ ಹುಡುಗಿ ಬೆನ್ನ ಹತ್ತಾನೆ ಕೆಲವೊಂದು ಸಂದರ್ಭದಾಗ ಅಪ್ಪಗೆ ಆರಾಮಿಲ್ಲ ಅಂತ ದವಾಖಾನೆ ಗುಳಿಗೆ ತರಕ ಹೋಗ್ತಾನೆ ಹೋಗ್ಬಾ ಅಂತ ನನಗ ನಾ ಹುಡುಗಿಗೆ ಭೇಟಿ ಹಾಕಿ ಹೋದಿರ್ತೈತಿ ಒಳ್ಳೆ ಮೇಲೆ ಹೋಗಂಗಿಲ್ಲ ಅರ್ಜೆಂಟ್ ಕೆಲಸ ನಡೀತಿ ಅಂತ ಹೋಗ್ತೀನಿ ಸೊ ಆ ಸಂದರ್ಭದಾಗ ಅವ್ನ ಟ್ರೀಟ್ಮೆಂಟ್ ಸರಿಯಾಗಿ ಆಗಲ್ದಕ್ಕ ಸಡನ್ಲಿ ತೀರ್ಕೊಂತಾನ ಅವಾಗ ನನಗ ನಮ್ಮ ಅಪ್ಪನ ಪ್ರೀತಿ ಏನಿತ್ತು ಹೆಂಗ್ ನೋಡ್ಕೊಂತಿದ್ದ ನನಗೋಸ್ಕರ ಎಷ್ಟು ಕಷ್ಟಪಟ್ಟ ಅಂತ ಅರಿವಾಗ್ತೈತಿ ಅರಿವು ಆದ್ಮೇಲೆ ನಾ ಇನ್ ಮುಂದೆ ಚಲೋ ತಂಗ್ ಜೀವನ ಮಾಡ್ತೀನಿ ಅಂತೇಳಿ ಒಂದು ಒಳ್ಳೆ ಸಂದೇಶ ಇರುವಂತದ್ರಿ ಅದ ಅಲ್ಲಿ ಒಬ್ಬರು ನಮ್ಮ ಲೋಕಲ್ ಅವರೊಬ್ಬರನ್ನ ಆರ್ಟಿಸ್ಟ್ ಹಾಕೊಂಡಿದ್ವಿ ಸೊ ಅದಾದ್ಮೇಲೆ ಎಷ್ಟೋ ದಿನ ಗ್ಯಾಪ್ ಆದ್ಮೇಲೆ ಆಮೇಲೆ ಒಬ್ಬೊಬ್ಬರ ಹಂಗೆ ಕಾಂಟ್ಯಾಕ್ಟ್ ಮಾಡ್ಕೊಂತ ಈ ಶೂಟಿಂಗ್ ಏನ್ ಮಾಡ್ತಿರ್ಲಿ ಈ ಯಾವ್ಯಾವ ಏರಿಯಾನ ಆಯ್ಕೆ ಮಾಡ್ಕೊತೀರಿ ನಿಮ್ ಸುತ್ತಮುತ್ತ ಮಾಡ್ಕೊತಿರೋ ಅಥವಾ ಬೇರೆ ಕಡೆ ಹೋಗ್ತಿರೋ ಸುತ್ತಮುತ್ತ ಜಾಸ್ತಿ ರೀ ಆಯ್ಕೆ ಅಂತಿಲ್ರಿ ಆ ಟೈಮ್ ನಾಗ ಮೈಂಡ್ ಏನ್ ಬರ್ತೈತಿ ಒಂದು ಇಲ್ಲಿ ಇರತ್ತ ಊರಂತೂ ತಿರುಗಾಡಿರ್ತೀವ್ರ ನಾವು ಊರಾಗ ತಿರುಗಾಡೋದು ಓಣಿಗಳು ಅಂತ ಇರಂಗಿಲ್ಲ ಸೊ ಮೈಂಡ್ ನಾಗ ಎಲ್ಲಿ ಬರ್ತೈತಿ ಅಲ್ಲಿ ಹೋಗಿ ಮಾಡ್ಕೊಂಡ್ ಬಿಡ್ತೀರಿ ಇದು ಪ್ರೊಡಕ್ಷನ್ ಅಂತ ಹೆಂಗ್ ಮಾಡ್ತೀರಿ ಅದಕ್ಕೆ ಕ್ಯಾಮ್ರಾ ಏನ್ ಯೂಸ್ ಮಾಡ್ತೀರಿ ಯಾರು ಎಡಿಟಿಂಗ್ ಯಾರು ಮಾಡ್ತೀರಿ ಸದ್ಯಕ್ಕೆ ಫೋನ್ ಒಳಗ ಶೂಟ್ ಮಾಡ್ತೀರಿ ಎಡಿಟಿಂಗ್ ನಾನೇ ಮಾಡ್ತೇನೆ ಮೊಬೈಲ್ ದಾಗ ಶೂಟ್ ಮಾಡಿ ಮೊಬೈಲ್ ನಾಗ ಎಡಿಟ್ ಮಾಡ್ತೀರಿ ಎಲ್ಲ ನೀವು ನಾಲ್ಕು ಜನನೇ ಮಾಡ್ತೀರಿ ಎಡಿಟಿಂಗ್ ಅಷ್ಟು ಮಾಡ್ತೀರಿ ಶೂಟಿಂಗ್ ಮಾಡೋದು ಶೂಟಿಂಗ್ ಕ್ಯಾಮ್ರಾ ಅವ್ರ ಕ್ಯೂ ಮಾಡ್ತಾನ್ರಿ ಗ್ಯಾಪ್ ಗ್ಯಾಪ್ ಇದ್ದಾಗ ಇವ್ರು ಮಾಡ್ತಾರ್ರಿ ಇನ್ನೊಬ್ಬ ಸಂತೋಷ್ ಅಂತ ಹೇಳದ್ರಿ ಸಂತೋಷ್ ನಾವಿ ಅಂತೇಳಿ ಅವ್ನು ಮಾಡ್ತಾನ್ರಿ ಮೇನ್ ಕ್ಯಾಮ್ರಾಕ್ ಅಂತೇಳಿ ವಿಶಾಲ್ ಜಾಸ್ತಿ ಮಾಡ್ತಾನ್ರಿ ಬಿಟ್ರೆ ನಮ್ ಸಂತೋಷ್ ನಾವಿರಿ ಆಗಾಗ ಇವ್ರದಿದ್ದಾಗ ನಾವು ಒಟ್ಟಿಗೆ ಎಲ್ಲರೂ ಮಾಡ್ತಿರ್ತೀವಿ ಒಟ್ಟಾರೆಯಾಗಿ ನೀವು ನಾಲ್ಕು ಜನ ಸೇರಿ ಏನೇ ಮಾಡಿದ್ರು ಒಟ್ಟಿಗೆ ಮಾಡ್ತೀರಿ ಬಟ್ ಎಲ್ಲರೂ ಕೆಲಸನ ವಿಂಗಡಣೆ ಮಾಡ್ಕೊಂಡು ಮಾಡ್ತೀರಿ ಆ ಟೈಮ್ನಾಗ ಅಲ್ಲಿ ಏನ್ ಇರ್ತೈತಿ ಅಲ್ರಿ ಒಂದೇನೋ ಒಂದ್ ಎತ್ ಹಿಡಿದೈತಿ ಅಥವಾ ಲೈಟ್ ಹಿಡ್ಕೊಳ್ದೈತಿ ಅಂದ್ರೆ ಹಿಡ್ಕೊಂಡ್ಬಿಡ್ತೀವಿ ಅಷ್ಟೇ ಮಾಡೇ ಬಿಡುದು ಅಷ್ಟೇ ಈಗ ಈ ಶಾರ್ಟ್ ವಿಡಿಯೋಸ್ ಜೊತೆಗೆ ನೀವು ಒಂದು ಸೀರೀಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ ಅಂದ್ರೆ ಈಗ ಸಣ್ಣ ವಿಡಿಯೋ ಮಾಡ್ತೀರಿ ಮೊದಲು ಅದಾದ್ಮೇಲೆ 15 ನಿಮಿಷ ಬಂದ್ರೆ 20 ನಿಮಿಷ ಬಂದ್ರೆ ಅದಕ್ಕಿಂತ ದೊಡ್ಡ ಸ್ಕಿಟ್ಗಳು ಮಾಡಕ್ ಸ್ಟಾರ್ಟ್ ಮಾಡ್ತೀರಿ ಹಂಗ ಪ್ಲಾನ್ ಮಾಡಿ ಫಸ್ಟ್ ಮಾಡಿದ್ದು ಯಾವ್ದು ಜಾಸ್ತಿ ಸೀರೀಸ್ ಆಗಿದ್ದ ನಾಲ್ಕು ರೀ ನಮಗೆ ಬಾಳದ್ರೆ ಎರಡು ಭಾಗ ಮೂರು ಭಾಗ ಆಗಿದ್ದು ನಾಲ್ಕು ಭಾಗ ಆಗಿದ್ದಂದ್ರೆ ಹೆಬ್ಬದೊಲಿ ರೀಸೆಂಟ್ಲಿ ಒಂದು ಮಾಡಿದ್ವಿ ಅದಕ್ಕೆ ಬಹಳ ಸ್ಟ್ರಗಲ್ ಮಾಡಿದ್ವಿ ನಾವು ಶಾರ್ಟ್ಸ್ ಆಗ್ಲಿ ಪ್ರತಿಯೊಂದು ಮೇಕಿಂಗ್ ವೈಸ್ ಆಗ್ಲಿ ಸಿನಿಮ್ಯಾಟಿಕ್ ಬರ್ಲಿ ಅಂತೇಳಿ ಆಕ್ಚುಲಿ ಒಂದಿಂದ ಒಂದ್ ಸ್ಕಿಟ್ ಮುಗಿಸ್ಬಿಡ್ತೀವಿ ಅದಕ್ಕೆ ಬಹಳ ಟೈಮ್ ತಗೊಂಡಿವ್ರಿ ಪ್ರತಿಯೊಂದೊಂದು ಪಾತ್ರ ತಕ್ಕಂಗ ಇವ್ರ ಹಿಂಗ ಬರ್ಬೇಕ ಆಮೇಲೆ ಹಿಂಗ ಬರ್ಬೇಕಂತ ಪ್ಲಾನ್ ಮಾಡ್ಕೊಂಡು ಮಾಡಿದ್ರದ ಏನದ ಹೆಬ್ಬದಲ್ಲಿ ಒನ್ ಲೈನ್ ಸ್ಟೋರಿ ಕಾನ್ಸೆಪ್ಟ್ ಏನಂತಂದ್ರೆ ರೌಡಿಸಮ್ ಒಳಗ ಅಪ್ಪ ತೀರ್ಕೊಂಡಿರ್ತಾನ ಅಪ್ಪನ ಸೇಡ ತೀರ್ಸೊಳಕ ಅಪೋಸಿಟ್ ಅವ್ರ ಮೇಲೆ ಮಗ ಚಾಕು ತಗೊಂಡ್ ಹೋಗ್ತಿರ್ತಾನ ಮಗ ಮರುಗಡಿರ್ತಾನ ತನ್ನ ಫೋಟೋ ತೋರಿಸ್ ಮಟ್ಟ ತನಗ ನೆನಪಾಗ್ತಿರಂಗಿಲ್ಲ ಪ್ರತಿ ಸತಿ ಹೋದಾಗ ಕಡ್ಗ ಅಲ್ಲೇ ಬಿಟ್ಟು ಬರ್ತಿರ್ತಾನ ಹಾಕಿರಂಗಿಲ್ಲ ಸೊ ಸಡನ್ಲಿ ಒಂದ್ ಸತಿ ಏನೈತಿ ಅವ್ನ್ ಕೊಂದ್ ಬಿಡ್ತಾರ ಕೊಂದಾಗ ಮಗ ಹುಟ್ಟತಾನ ಆ ಮಗನು ದೊಡ್ಡ ಹುಲಿ ಹುಟ್ಟಿತು ಹುಲಿ ಹುಟ್ಟ ಹುಟ್ಟಲಿ ಹುಲಿ ಹುಟ್ಟಿತು ಇನ್ನು ಕೊಲ್ತಾನ ದುಶ್ಮನ್ಗಳು ಅಂತೇಳಿ ಇವ ಮಾವ ಅವನ ಕರ್ಕೊಂಡ್ ಬರಕ್ ಹೋಗಿರ್ತಾನ ಇಮ್ಯಾಜಿನೇಷನ್ ಒಳಗೆ ಏನಿರ್ತೈತಿ ಹೀರೋ ಟೈಪ್ ಇರ್ತಾನ ಅಂತ ಇರ್ತೈತಿ ರಿಯಾಲಿಟಿ ಒಳಗ ಅವನ್ಕಿತ ಅವ್ರ ಅಪ್ಪಕಿತ ಕೊಂಡಾಡ್ತಾನೆ ಅಂದ್ರೆ ತೀರಾ ಅಂಜುಬುರ್ಕಿತೆ ಸಣ್ಣ ಹುಡುಗಿತೆ ಮಾಡುದು ಕೈಯಾಗ ಚಾಕು ಕೊಟ್ಟ ಅವ್ನ ಕೊಲ್ಲು ಅಂದ್ರೆ ಉಪ ವಾಲ್ಪಣ್ಣ ಗಂಜಿ ಬರುತ್ತೆ ಅನ್ನೋ ಕ್ಯಾರೆಕ್ಟರ್ ಅದ ಅಂತವಂಗ ಏನ್ರ ಮಾಡಿ ತಳಿ ಹಾದಿಗೆ ತರಬೇಕಂತೇಳಿ ಮದುವೆ ಮಾಡಿ ಒಂದು ಹುಡುಗಿನ ಮದುವೆ ಮಾಡ್ತಾನ ಫಸ್ಟ್ ನೈಟ್ ಒಂದು ಸೀನ್ ಬರ್ತೈತಿ ಅದ್ರಾಗ ಹೊಟ್ಟೆ ಸಣ್ಣ ವೃತ್ತಿ ಮಾಡ್ತಾನ ಅವ್ರ ಸನೆಕ್ ಹೋಗ್ತಿರ್ತಾರ ಇವಂಗ ಅದ ಐಡಿಯಾ ಇಲ್ಲ ಅನ್ನಂಗ ಮಬ್ಬದ ಅನ್ನಂಗ ಸೊ ಫೈನಲಿ ಬಂದ ಏನಾಕತಿ ಅವನ್ ಬಾಯಾಗ ಒಂದ್ ಎರಡು ಮಾತು ಬರ್ತಾವ ಅಪ್ಪನೂ ಅದ ಮಾಡಿದ ಮುತ್ತಾಳು ಅದ ಮಾಡಿದ ಅವ್ರ ಮಾಡಿರತ್ತೇಳಿ ನಾವ್ ಹಿಂಗ್ ಮಾಡುದು ಇವ್ರ ಮಕ್ಕಳು ನನಗ್ ಮಾಡುದು ನನ್ನ ಮಕ್ಕಳಿಗೆ ಅವ್ರ ಮಾಡುದು ಹಿಂಗ ಬಡದಾಡ್ಕೋ ತಗೋ ಬದ್ಲಿ ಆಗದಾಗೈತೆ ಅದ್ ಮರ ಆರಾಮಾಗಿ ಇರ್ಬೋದಲ್ಲ ಇನ್ ಮುಂದೆ ಒಂದು ಲಾಸ್ಟ್ ಒಂದ್ ಸಂದೇಶ ಆಯ್ತು ಅಂದ್ರೆ ಯಾವ್ದೋ ಫ್ಯಾಮಿಲಿ ಸೆಂಟಿಮೆಂಟ್ ಒಳಗ ಒಂದ್ ಇರ್ತಾವ್ರಿ ವೈರತ್ವ ಅನ್ನೋದು ಇರ್ತತೆ ಅದಕ್ಕ ಆ ವೈರತ್ವ ಅನ್ನೋದು ಬಿಟ್ಟು ಬಿಡುದು ಈಗ ನಮ್ಮ ಅಪ್ಪಗ ಮಾಡ್ಯಾನಂದ್ರೆ ಇವ್ರ ಅಪ್ಪಗ ಮಾಡ್ತಾನ ಅನ್ನೋ ಜನ ಇರ್ತತೆ ಅದ್ ಬೇಡ ಏನೋ ಒಂದ್ ಆಗಿರ್ತತೆ ಅವ್ರಿಗೆ ಅವ್ರಿಗೆ ಇದನ್ನಾಗಿರ್ತತೆ ಇನ್ ಮುಂದೆ ಹೋಗೋರ್ ಚೆನ್ನಾಗಿರೇ ಇರ್ಬೇಕಂತ ಹಳೆ ದ್ವೇಷಗಳನ್ನ ಮುಂದುವರಿಸಿಕೊಂಡು ಹೋಗ್ಬೇಡ್ರಿ ಒಂದ್ ಸಾಮಾಜಿಕ ಸಂದೇಶ ಇವರು ಸ್ಕಿಟ್ ಇದು ಇದ್ರಾಗ ಅಷ್ಟು ಆಕ್ಟ್ ಮಾಡಿರಿ ಪ್ರತಿಯೊಬ್ಬರದು ಆಕ್ಟ್ ಐತ್ರಿ ಪ್ರತಿಯೊಬ್ಬರದು ಹೆಂಗ್ ಬಂತಂದ್ರೆ ಸಿನಿಮಾ ಒಳಗೆ ಏನ್ ಪಾತ್ರಗಳು ಬರ್ತಾವಲ್ಲ ಹಂಗ ಬರ್ತೈತ್ರಿ ಇವನ್ ಮಾವನ್ ಪಾತ್ರ ರೀ ಅವಂದ ಅಣ್ಣ ತಮ್ಮ ಅವರೀ ವಿಶಾಲ್ ಮತ್ತು ಆನಂದ್ ಇವ್ರು ಕೂಡ ದುಶ್ಮನಿಕೆ ಇರ್ತೈತಿ ನಮ್ದು ನನ್ನ ದೊಡ್ಡ ಹುಲಿ ಇದ್ದಾಗ ಅವ್ರ ಅಪೋಸಿಟ್ ನಿಂದಿರ್ಸಕ್ ಓಡಾಡ್ತಾನೆ ನನ್ನ ಮಗ ಬಂದ ಮೇಲೆ ಇವನ್ ನಿಂದಿರ್ಸಕ್ ಓಡಾಡ್ತಿರ್ತಾನೆ ಸೊ ಫೈನಲಿ ಬಂದಂಗ ನಿಮ್ಮೊಟ್ಟಿಗೆ ಮತ್ ಯಾರ್ಯಾರು ಇದ್ರಾಗ ಭಾಗಿಯಾಗ್ಯಾರ ಹೆಬ್ಬದುಲಿ ಸ್ಕಿಟ್ ಒಳಗೆ ಹೆಬ್ಬದುಳಿ ಒಳಗ ನಮ್ಮ ಸಂತೋಷ್ ಅಂತ ಅದಾನ್ರಿ ಸಂತೋಷ್ ನಾವಿ ಅಂತೇಳಿ ಅವ್ನು ಕ್ಯಾಮ್ರಾ ಅವ್ರಕ್ಕೆಲ್ಲ ಅವನ ಮಾಡ್ತಾನ್ರಿ ಜಾಸ್ತಿ ಇವ್ರದಿದ್ದಾಗ ಲೇಡೀಸ್ ಆರ್ಟಿಸ್ಟ್ ಒಂದಿಬ್ಬರಿದ್ದಾರೆ ಪಲ್ಲವಿ ಅಂತ ಹೇಳಿ ನನ್ನ ಹೆಂಡತಿ ಪಾತ್ರ ಮಾಡಿದ್ರಿ ಅವ್ರು ಅದಾದ್ಮೇಲೆ ಭೂಮಿಕಾ ಅಂತ ಹೇಳಿ ಅದು ಸಣ್ಣವ್ನಿಗೆ ಮಗ ಸಣ್ಣವ್ ಮದಿ ಮಾಡ್ತಾರಲ್ರಿ ಅವಾಗ ಎರಡು ಪಾತ್ರ ಬಂದ ಹೋಗ್ತಾರೆ ಇದ್ರಾಗ ಈ ಹೆಬ್ಬದುಲಿಗೆ ರೆಸ್ಪಾನ್ಸ್ ಹೆಂಗಿತ್ತು ಎಲ್ಲರೂ ಏನ್ ಸೆಟ್ ಆಗಿರ್ತಾರ ಇವ್ರದ್ದು ಕಾಮಿಡಿ ಸ್ಕಿಟ್ ಇರ್ತಾವ 5-10 ನಿಮಿಷ ಮುಗಿದು ಹೋಗ್ತಾವ ಅಂತ ಸೆಟ್ ಆಗಿರ್ತಾರ ಒಮ್ಮಲಿ ಒಂದ್ ತಾಸಿಂದು ದೀಡ್ ತಾಸಿಂದು ಎರಡ್ ತಾಸಿಂದು ಮಾಡೋಣ ಅದಕ್ಕೆ ಹೆಂಗ್ ರೆಸ್ಪಾನ್ಸ್ ಬಂತು
ನಾವೇನ್ ಮಾಡ್ತೀರಿ, ಪ್ರತಿ ವಾರಗೆ ಅವ್ರಿಗೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ತೀವ್ರಿ ನಾವು ಯೂಟ್ಯೂಬ್ ದಾಗ. ಎಷ್ಟು 15-20 ನಿಮಿಷ ನಾವು ಸ್ಕಿಟ್ ಮಾಡಿರ್ತೀವಿ ಅಷ್ಟೇ ನಾವು 4 ಭಾಗ ಮಾಡ್ಕೊಂತೀವ್ರಿ. ಬಟ್ ಅದು ಹೆಂಗೈತಿ, ಲಾಸ್ಟ್ ಎಂಡಿಗೆ ಈಗ ಹೆಂಗ್ ಸೀರಿಯಲ್ ದಾಗ ಎಂಡಿಗೆ ಏನೋ ಕ್ಯೂರಿಯಾಸಿಟಿ ಇರ್ತಾರಲ್ಲ ಹಂಗ ಇಡ್ತಿದ್ವಿ. ನೆಕ್ಸ್ಟ್ ಭಾಗ ಎಲ್ಲಾರ್ಗಿ ಕ್ಯೂರಿಯಾಸಿಟಿ ಇರೋದ್ರೆ ಎಲ್ಲಾರು ಕಮೆಂಟ್ ಮಾಡೋರ್ ಅಣ್ಣ ಮುಂದಿನ ಭಾಗ ಜಲ್ದಿ ಬಿಡು ಜಲ್ದಿ ಬಿಡು ಜಲ್ದಿ ಬಿಡು. ನಾವು ಬರೀ 1 ತಾಸು ಲೇಟ್ ಮಾಡಿದೀವಿ ಅಂದ್ರೂ ನಮ್ಗೆ ಫೋನ್ ಕಾಲ್ ಮಾಡಿ ಕೇಳ್ತಾರೆ. ಲಾಸ್ಟ್ ಗೆ ಒಂದು ಕ್ಯೂರಿಯಾಸಿಟಿ ಕಂಟೆಂಟ್ ಇಡ್ತಿದ್ದಾರೆ, ಪ್ರತಿ ಭಾಗದಾಗೂ ಲಾಸ್ಟ್ ಗೆ ಮಜಾ ಇರ್ತಿದ್ರು ಅಂದ್ರೆ ನೆಕ್ಸ್ಟ್ ಪಾರ್ಟ್ ವೇಟ್ ಮಾಡ್ಬೇಕು ಅವ್ರಂಗೆ. ಈ ಹೆಬ್ಬೂರಿ ತರ ಇನ್ನೊಂದೆರಡು ಸೀರೀಸ್ ಮಾಡಿದ್ರೆ ಯಾವ್ಯಾವ ಅಂತ ಹೆಸರು ಹೇಳ್ಬೋದು? ಇದು ಫಸ್ಟ್ ಗೆ ಹೆವಿ ಓಡಿದಂದ್ರ ಮುಂಬೈ ಗಂಡು ಅಂತ ಹೇಳಿದ್ ಮಾಡಿದ್ವಿ. ಅವರು ನಾಟಕ ಕಲಾವಿದರಿ, ಅವರು ಕುಂಟಕೋಣ ಮೂಕ ಜನ ಕಲಾವಿದರ ದಯಾನಂದ ಅಣ್ಣ ಅಂತೇಳಿ ಅವರು ಪಾಪ ಆ ಟೈಮ್ ಬಹಳ ಸಪೋರ್ಟ್ ಮಾಡಿದ್ರು ನಮ್ಗೆ. ಅವ್ರು ಅಷ್ಟು ದೊಡ್ಡ ಕಲಾವಿದ್ರಿದ್ರು ನಮಗೊಂದು ಕರೆಗೆ ಹೋಗೊಟ್ಟು ಬಂದ ನಮ್ ಜೊತೆ ಒಂದು ಸ್ಕಿಟ್ ಮಾಡಿದ್ರೆ ಅದು ಚಲೋ ರೆಸ್ಪಾನ್ಸ್ ಬಂತ. ಅದಾದ್ಮೇಲೆ ನಿನ್ನ ಹೆಂಡತಿ ಗಿಚ್ಚದಾಳ್ ಅಂತೇಳಿ ಮಾಡಿದ್ವಿ ರೀ ಪಲ್ಲಗರು ಹಾಕೊಂಡ, ಅದು ಎರಡು ಭಾಗ ಆಗಿತ್ರಿ, ಅದು ಟಾಪ್ ಐತ್ರಿ, ಎರಡು ಟಾಪ್ ವಿಡಿಯೋ ಅದಾವ. ಆಮೇಲೆ ಎರಡು ಭಾಗ ಮೂರು ಭಾಗ ಅಂತ ಅದಾವ ರೀ, ಹೆಚ್ಚು ಕಡಿಮೆ 4 ಭಾಗ ಆಗಿದ್ರು. ಇದು ಹಬ್ಬದಲ್ಲಿ ರೀ ನಾವು ಇಳಿಯಂಗಿಲ್ರಿ ಜಾಸ್ತಿ, ಅನಿವಾರ್ಯ ಇತ್ತು ಅದು ಎಂಟರ್ಟೈನ್ಮೆಂಟ್ ಆಗಿರ್ತೈತಿ ಅಂದ್ರೆ ಮಾತ್ರ ಎರಡು ಭಾಗ ಮಾಡಿರ್ತೀವಿ. ಇಲ್ಲಿವರೆಗೆ ಎಷ್ಟು ಶಾರ್ಟ್ ವಿಡಿಯೋಸ್ ಮಾಡಿರಿ ನೀವು? ಲೆಕ್ಕ ಇಲ್ರಿ, ಶಾರ್ಟ್ ಟಿಕ್ಟಾಕ್ ವೈಸ್ ನೀವು ಶಾರ್ಟ್ ವಿಡಿಯೋಸ್ ಅಂದ್ರೆ ಲೆಕ್ಕ ಇಲ್ರಿ, 1000 ಮೇಲೆ ಆಗ್ಯಾವ. ಪ್ಲಾನ್ಡ್ ಮಾಡ್ಕೊಂಡು ಮಾಡಿದ್ದು ಯೂಟ್ಯೂಬ್ ಅಂತ ಸ್ಕಿಟ್ ಅದು ಎನ್ಸಿಲ್ರಿ, ಬಟ್ ಒಂದು 100-200 ಮೇಲೆ ಇರ್ಬೇಕಂತ. ಇವು ಎಲ್ಲಾ ಇಲ್ಲಿವರೆಗೂ ಏನು ವಿಡಿಯೋಗಳು ಮಾಡಿದ್ರಲ್ಲ, ಇದರಲ್ಲಿ ಹೆಚ್ಚು ವ್ಯೂಸ್ ಆಗಿದ್ದು ಹೆಚ್ಚು ನಿಮ್ಗೆ ಜನ ಮನ್ನಣೆ ತಂದು ಕೊಟ್ಟಿದ್ದು ಯಾವ್ದಂತ ನೆನಪಾಯ್ತಾ? ಅಳಿಯ ಬಂದ್ರ ಮಾವನ ಮನೆಗೆ ಅಂತೇಳಿ ಅದೊಂದು, ಅದು ಫಸ್ಟ್ ಒಳಗೆ ಹೈಲೈಟ್ ರೀ. ಅದಾದ್ಮೇಲೆ ಅದಕ್ಕಿಂತ ಜಾಸ್ತಿ ಓಡಿದ್ದ ಇದು ನಿನ್ನ ಹೆಂಡತಿ ಗಿಚ್ಚದಾಳ್ ಅಂತೇಳಿ, ಅದು 5.6 million ಹೋಗಿತ್ತು. ಆದ್ರಿ ಕುಡುಕರ ಸಂತೆ ಅಂತೇಳಿ ಅದು ಮಾಡಿದ್ವಿ, ಅದು ಚಲೋ ರೆಸ್ಪಾನ್ಸ್ ಬಂತು. ಅದು ಒಂದು ಒಳ್ಳೆ ಸಂದೇಶ ಇರುವಂತ ಮೆಸೇಜ್ ಅಂದ್ರ ಅಪ್ಪ ಬರೀ ಮನ್ಯಾಂದ ಯೋಚನೆ ಬಿಟ್ಟ ಕುಡ್ಕೋತ ತಿರ್ತಾನ ಮನ್ಯಾಗ ಹೆಂತಿದ್ ಬಿಡ್ರಿ ಮಗಳ ಪರಿಸ್ಥಿತಿ ಏನಿರ್ತದೆ ಅಂತೇಳಿ. ಇವನ್ ಕುಡಿದ್ ನೋಡಕ್ ಆಗಲ್ದ ಒಂದ್ಸಲ ಏನ್ ಮಾಡ್ತಾಳ, ಮಗಳ ಭಿಕ್ಷೆ ಬಿಡ್ ಬಂತಂದ ರೊಕ್ಕ ಕೊಡ್ತಾಳ, ತುಗಪ್ಪ ರೊಕ್ಕ ಅವಾಗ ಹೊಡ್ಯಾಕ್ ಹೋಗ್ಬಾರ್ದು ಕುಡಿತದ ಸಲ ರೊಕ್ಕ ಸಲ ಅಂತೇಳಿ. ಸೊ ಅಲ್ಲಿಗೆ ಅವ್ನ ಕಣ್ಣ ನೀರ್ ಬಂದ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡ್ಬಿಡ್ತಾನೆ, ಇನ್ಮೇಲೆ ಕೊಡಂಗಿಲ್ಲ ಅಂತೇಳಿ, ಅದು ಚಲೋ ಹೊಡಿತ್ರಿ. ಈಗ ನೀವೆಲ್ಲ ಏನ್ ಶಾರ್ಟ್ ವಿಡಿಯೋಸ್ ಮಾಡ್ತಿರ್ತಾರಲ್ಲ, ಪ್ರತಿಯೊಬ್ಬರದು ಬೇರೆ ಬೇರೆ ಅಕೌಂಟ್ ಆಯ್ತು ಅಥವಾ ಅಷ್ಟು ಮಾಡಿ ಒಂದೇ ಅಕೌಂಟ್ ಅಪ್ಲೋಡ್ ಮಾಡ್ತಿರೋ? ಯೂಟ್ಯೂಬ್ ಅಂತ ಏನ್ ಬರ್ತದಲ್ಲ ಅಕೌಂಟ್ ಐತ್ರಿ, ಇನ್ಸ್ಟಾಗ್ರಾಮ್ ಅಂತ ಏನೈತ್ರಿ ಪ್ರತಿಯೊಬ್ಬರು ಒಂದು ಅಕೌಂಟ್ ಅದಾರಿ. ಅದ್ರಾಗ ಏನೈತಿ ರೀಲ್ಸ್ ಮಾಡ್ತಿರ್ತೈತಿ ಅವ್ರವ್ರ ಎಂಟರ್ಟೈನ್ಮೆಂಟ್, ಅವ್ರವ್ರ ಖುಷಿಗೆ ಒಂದೊಂದು ಬಂದಿರೋ ಆರ್ಟಿಸ್ಟ್ ಅವರಾಗ್ಲಿ ಅಥವಾ ನಾವು ಏನೋ ಫನ್ ಮಾಡಿರೋದಾಗ್ಲಿ. ಇಷ್ಟೊತ್ತು ಎಲ್ಲ ನಿಮ್ಮ ಸ್ನೇಹಿತ ಬಳಗ ಒಳ್ಳೆ ನಿಮ್ಮ ಎಕ್ಸ್ಪೀರಿಯನ್ಸ್ ಗಳನ್ನ ಹಂಚ್ಕೊತಾ ಇದ್ರಿ. ಈಗ ಇಂಡಿವಿಜುವಲ್ ಆಗಿ ಒಬ್ರೊಬ್ರು ಆನಂದ್ ಅವರು ಈ ಟೀಮ್ ಜೊತೆ ಸೇರಿದ ನಿಮ್ಮ ಅನುಭವ ಹೆಂಗೈತಿ? ಅಂದ್ರೆ ನೀವು ಫಸ್ಟ್ ಹೆಂಗ್ ಸೇರ್ಕೊಂಡ್ರಿ ಇವ್ರನ್ನ, ಅಲ್ಲಿಂದ ನಿಮ್ ಜರ್ನಿ ಹೆಂಗ್ ಇವ್ರ ಜೊತೆ ಸ್ಟಾರ್ಟ್ ಆಯ್ತು ಅಂತ ಒಂದೆರಡು ಮಾತು ಹೇಳ್ಬೋದು? ಮಲ್ಲಣ್ಣಂದ ಜಮಖಂಡಿ ದೇಸ ಸರ್ಕಲ್ ಕಟಿಂಗ್ ಶಾಪ್ ಇದ್ರಿ. ಫಸ್ಟ್ ಆಫ್ ಆಲ್ ಕಸ್ಟಮರ್ ಆಗಿ ಪರಿಚಯ ಅಣ್ಣರೇ. ನಾ ಕಟಿಂಗ್ ಸಂಬಂಧ ಹೋಗಿದ್ರಿ ಅಣ್ಣ ಅಂತ ಕಟಿಂಗ್ ಮಾಡಿಸಿದ್ವಿ. ಅಣ್ಣ ಅಲ್ಟಿಮೇಟ್ ಕಟಿಂಗ್ ಮಾಡಿದ್ರಿ. ಆ ಕಟಿಂಗ್ ಊರಾಗೆಲ್ಲ ದೊಡ್ಡ ಹವರ್ ನಂದ. ಕಟಿಂಗ್ ಎಲ್ಲಿ ಮಾಡಿಸಿ ಎಲ್ಲಿ ಮಾಡಿಸಿ ಇಂತಲ್ಲಿ ಮಾಡಿಸಿ ಅಂತ ಹೇಳಿ ಊರನವ್ರೆಲ್ಲ ತಂದ ಅಂಗಡಿಯಾಗ ಅಣ್ಣ ಅಂತ ಒಂದ್ 4-5 ಮಂದಿನ ತಂದ್ ಬಿಟ್ಟಿನ್ರಿ. ಅಣ್ಣ ಹಂಗ ಪರಿಚಯ ಅದ ಕಂಟಿನ್ಯೂ ಪರಿಚಯ ಆದ್ರೆ ಯಾವಾಗ ಬೇಕಾವ್ ಫೋನ್ ಹಚ್ಚಿ ಅಣ್ಣ ಬರ ಆಯ್ತು ನಾನು ಬಾ ಆನಂದ್ ಮಾಡ್ತೀನಿ ಕಡೆ ಹಂಗ ಮಾಡ್ಕೋದು ಏನ್ ಮಾಡ್ತೇನೆ ಅಣ್ಣ ಅಂದ ಅಣ್ಣ ಕಾರ್ ಡ್ರೈವಿಂಗ್ ಮಾಡ್ತಾನ ಕಾರ್ ಐತನ ಬಾಡಿಗೆ ಬರ್ತಾನೆ. ಹೌದು ಹಂಗಂದ್ರೆ ನಮ್ಮ ಫಂಕ್ಷನ್ ಅಂತ ಬರ್ತಿರ್ತಪ್ಪ ನೋಡಿ ಮತ್ ನೀನ ಬರ್ಕೆ ಆಯ್ತು ಸರ್ ನೀ ಯಾವಾಗ ಹೇಳ್ತಿ ಹೇಳಣ ಹೊರಗಿನಕ್ಕಿಂತ ಕಮ್ ಕೊಡ ನನಗೆ ಬಾಡಿಗೆ ಬಟ್ ಬರ್ತಾನ. ಅವರು ವಿಡಿಯೋ ಮಾಡ್ತಾರನೋ ಖುಷಿ ರೀ, ಅವ್ರು ನಂಗೆ ಕಟಿಂಗ್ ಮಾಡಾಕ್ತಾರಂದ್ರೆ ಭಯಂಕರ ಖುಷಿ ಅವ. ಹಂಗ ಮಾಡ್ಕೋತಾ ಹೋಗ್ಕೋತಾ ಅವ್ರ ಕೂಡ ಕಾರ್ ಬಾಡಿಗೆ ಫಂಕ್ಷನ್ ಕೊಟ್ಟ್ರಿ. ಫಂಕ್ಷನ್ ಹೋಗ್ತಾ 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 ಕಂಟಿನ್ಯೂ ಆದ್ರೆ ನಾ ಕಾರ್ ಕಡೆ ಬಾಡಿಗೆ ಇಲ್ದ ಬಂದ ಅಂಗಡಿ ಕಡೆ ಕುಂಡ್ರಿ, ಅವ್ರ ತಕ ಬಂದ್ ಕುಂಡ್ರಿ. ಅದಂಗ ಕುಂಡ್ರದು ದಿನ ಚಾ ಕರ್ಕೊಂಡ್ ಹೋಗುದು, ನಾಷ್ಟಾ ಕರ್ಕೊಂಡ್ ಹೋಗುದು, ಹಂಗ ಮಾಡಕತ್ರಿ. ಮಾಡ್ಕೋತ್ ಮಾಡ್ಕೋತ ಅಲ್ಲೇ ಗಾರ್ಡನ್ ದಾಗ ಒಂದ್ 2 ವಿಡಿಯೋದಾಗ ಕರ್ಕೊಂಡ್ರಿ. ಆ 2 ವಿಡಿಯೋ ನಮ್ಮ ಊರಾಗ ದೊಡ್ಡ ಹವಾರ್ ನಂದ. ಪ್ರತಿಯೊಂದು ಪ್ರತಿಯೊಬ್ಬರು ಮೊಬೈಲ್ ಆಗ ಸ್ಟೇಟಸ್ ರೀ ನಂದ್. ಅವಾಗ 2 ವಿಡಿಯೋಕ್ ನಂದು ಫುಲ್ ಹವಾರಿ. ಪ್ರಶ್ನೆ ಮಾಡಿದ ಮಂಗಳಮುಖಿ ಪಾತ್ರ ರೀ, ಊರಾಗ ಎಲ್ಲಾರು ಚಕ ಬಂದ ಚಕ ಬಂದ ಹತ್ತಿರ, ಅದಕ್ ಫುಲ್ ಖುಷಿ ರೀ ನನಗೆ. ಪ್ರತಿಯೊಬ್ರು ಊರಾಗ ಚಕ ಬಂದು 10 ರೂಪಾಯಿ ಕೊಡ್ಲಿ ಅನ್ನತ್ತಿರಿ, ನನಗ ಅದ ಖುಷಿ ರೀ. ಒಟ್ಟರು ಪ್ರತಿಯೊಬ್ರು ಸ್ಟೇಟಸ್ ಹಾಕೋರ್ ಊರಾಗ. ಈ ಆಕ್ಟಿಂಗ್ ಬಗ್ಗೆ ನೀವೇನಾದ್ರು ಎಲ್ಲಾದ್ರೂ ಏನ ಕಲ್ತಿದ್ದೇನಾದ್ರೂ ಆಯ್ತಾ ಡೈರೆಕ್ಟ್? ಹಂಗ ಎಲ್ಲಿ ಏನು ಕಲ್ತಿದ್ದಿಲ್ಲ ಏನೂ ಇಲ್ಲ ರೀ. ಆಕ್ಟಿಂಗ್ ಮಾಡ್ದೋಣ ನನಗ ಗೊತ್ತಿದ್ದಿಲ್ರಿ, ಎಲ್ಲ ಹೇಳ್ಕೊಟ್ಟಿದ್ದು ಕಲ್ಸಿಕೊಟ್ಟಿದ್ದು ಎಲ್ಲ ಅಣ್ಣನ ರೀ. ಇಲ್ಲಿವರೆಗೆ ಎಷ್ಟು ಸ್ಕಿಟ್ ಮಾಡಿರೋ ಜೊತೆ ಸೇರಿ ನೀವು? ಲೆಕ್ಕಿಲ್ರಿ, ಫಸ್ಟ್ ನಾಟಕ ಹುಚ್ಚೋರು ಯೂಟ್ಯೂಬ್ ಅಂದ್ರೆ ಅವ್ರ ದೊಡ್ಡ ಸ್ಕಿಟ್ ಒಳಗೆ ಫಸ್ಟ್ ಅವಾಗ ಸ್ಟಾರ್ಟ್ ಆಯ್ತು. ಕಂಟಿನ್ಯೂ ಅವ್ರ ಜೊತೆ ಮಾಡ್ತಾರೆ ಕಂಟಿನ್ಯೂ ಅವ್ರ ಕೂಡ. ವಿಶಾಲ್ ಅವ್ರು ನೀವ್ ಹೆಂಗ್ ಜಾಯ್ನ್ ಆಗಿದ್ದು ಮಲ್ಲೂರ್ ಜೊತೆ? ಮಲ್ಲೂರ್ ನನಗೆ ಫೈಲೆ ಅಂತ ಫ್ರೆಂಡ್ರಿ ಅವರು. ನನ್ಗೆ ಫ್ಯಾಷನ್ ಜಾಸ್ತಿ ಇತ್ರಿ ಅವಾಗ, ಬರೇ ಬ್ಲೇಜರ್ಸ್ ಹಾಕೋದು ಫೋಟೋ ಶೂಟ್ ಮಾಡೋದು ಹುಚ್ಚ ಬಾಳಿತ್ರಿ. ಅವ್ ನನ್ಗೆ ಒಂದ್ಸಲ ಇನ್ವೈಟ್ ಮಾಡಿದ್ರಿ ಒಂದ್ ಸಾಂಗ್ ಶೂಟ್ ಮಾಡತ್ತೀನಿ ಬರ್ತೀನಿ ಅಂತ ಕೇಳಿದ್ರಿ. ಆಲ್ಬಮ್ ಸಾಂಗ್ ಒಳಗೆ ಹೋಗಿದ್ರಿ ನಾ ಒಂದ್ ಸಂಗಟ, ಒಂದ್ ಫ್ರೆಂಡ್ ರೂಲ್ ಆಗಿ ಮಾಡಿದ್ದೆ ಒಂದ್ ಸಂಗಟ. ಮಾಡಿದಾಗ ಒಳ್ಳೆ ರೆಸ್ಪಾನ್ಸ್ ಬಂತ್ರಿ, ಅವ್ನ ಜೊತೆ ಚಲೋ ಆಕ್ಟ್ ಮಾಡಿ ನೀನು ಯಾಕೆ ಮಾಡಬಾರ್ದಂತೇಳಿ. ಅವಾಗ ನಾ ಒಂದ್ ಶಾರ್ಟ್ ಫಿಲ್ಮ್ ಮಾಡಿದ್ರಿ, ಫಸ್ಟ್ ಒಂದ್ ಆಲ್ಬಮ್ ಸಾಂಗ್ ಮಾಡಿದೆ ದಿಲ್ದಿ ಆಗಲ್ಲ ಅಂತೇಳಿ ಸಲ್ಮಾನ್ ಖಾನ್ ಅವ್ರದ್ರಿ. ಅದಕ್ಕೇನ್ ರೆಸ್ಪಾನ್ಸ್ ಬರ್ಲಿಲ್ರಿ ಜಾಸ್ತಿ, ಅಷ್ಟೇ ಅದು ಅಷ್ಟು ಪ್ರತ್ಯೇಕ ಆಯ್ತು. ಆಮ್ಯಾಗ ಒಂದು ರಾಮ್ ಜಮಖಂಡಿ ಅಂತ ಒಬ್ಬ ನಿರ್ದೇಶಕರಿ, ಅವ್ರು ನೋಡಿ ಹಳ್ಳಿ ಅಂತ ಒಂದು ಮೂವಿಗೆ ವಿಲನ್ ಕ್ಯಾರೆಕ್ಟರ್ ಕೊಟ್ರಿ. ಅದಕ್ಕೊಂದು ವಿಲನ್
ಕ್ಯಾರೆಕ್ಟರ್ ಮಾಡಿದ್ರಿ, ಅದ್ ಬೆಂಗಳೂರದಾಗ ಹೋಗಿ ರಿಲೀಸ್ ಮಾಡಿದ್ರಿ ಪ್ರೇಮ್ ಸರ್ ಹತ್ರ. ಮಾಡಿದಾಗ ನನಗೂ ಮಾಡ್ಬೇಕನ್ನೋ ಒಂದ್ ಕುತೂಹಲ ಬಂತ್ರಿ. ಅವಾಗ ಬಂದಾಗ ಅವಾಗ ರೀಲ್ಸ್ ವಿಡಿಯೋ ಸ್ಟಾರ್ಟ್ ಮಾಡಿದೆ, ಟಿಕ್ಟಾಕ್ ವಿಡಿಯೋ ಅದೇನ್ ಕೈ ಹಿಡಿಲಿಲ್ಲರಿ. ಆಮ್ಯಾಗ ಮಲ್ಲೋರ್ ಕರೆದ್ರಿ, ಕರ್ಯಾನ ಅವ್ರ ಟೀಮ್ ಒಳಗ ಹೋಗಿ ಜಾಯಿನ್ ಆದ್ರೆ ಫುಲ್ ಈಗ ವೈರಲ್ ಇದನ್ರಿ, ಫುಲ್ ಖುಷಿ ಐತ್ರಿ. ಬಜಾರ್ದಾಗೆಲ್ಲ ನಾನು ಬೆಳಗ್ಗೆದ್ಮ್ಯಾಗ ಇದಕ್ ಹೋಗ್ತೀನಿ, ಡ್ಯೂಟಿಗೆ ಹೋಗ್ತೀನಿ, 5 ಗಂಟೆಗೆ ಹೋಗ್ತೀನಿ ನಾನು ಶಿಗ್ನಾಗ ಇದ್ರಿ, ಕುರಿ ವ್ಯಾಪಾರ ಐತ್ರಿ ನಂದು. ಅಲ್ಲೆಲ್ಲ ರೈತರು ಗುರುತಿಸ್ತಾರ್ರಿ, ಗುರುತಿಸಿ ಸೆಲ್ಫಿ ತಗೋತಾರ, ಫುಲ್ ಖುಷಿ ಆಗ್ತೈತ್ರಿ. ಜಾಸ್ತಿ ನಾನು ವೈರಲ್ ಆಗಿದ್ದ ಮಲ್ಲುವಿಂದ ಅಂತ ಹೇಳ್ತೀನಿ. ನಾನ್ ಮಾಡಿದ್ದು ಎಷ್ಟೋ ಖರ್ಚು ಮಾಡಿ ನಾನು ಏನೇನು ಮಾಡಿನಿ ಸಾಧಿಸಕ್ ಆಗಿಲ್ಲ, ನಾ ಸಾಧಿಸಿದ್ಪ ಅಂದ್ರೆ ಅದು ಮಲ್ಲು ಜಮಖಂಡಿ ಅಂತ ಹೇಳ್ತೇನೆ. ಶಂಕರ್ ಅವ್ರ ಅನುಭವ ಹೆಂಗಿತ್ತು ಮಲ್ಲೂರ ಜೊತೆ? ನಮ್ಗ ಏನಿಲ್ರಿ, ನನ್ಗನ್ಕ ಅವ ಮನ್ಯಾನ ಫ್ಯಾಮಿಲಿ ಮೆಂಬರ್ ಇದ್ದಂಗ ಆಗ್ಯಾನ್ರಿ, ಯಾಕಂದ್ರ ಬ್ರದರ್ ಇದ್ದಂಗ್ರಿ. ಯಾಕಂದ್ರ ನಾನ್ ನಮ್ಮ ಆಫೀಸ್ ಮಗ್ಲಕ್ಕ ಅವಂದ ಅಂಗಡಿ ಮುಂಚೆನಾದ್ರು ಅಲ್ಲೇ ಒಟ್ಟ ಇವಂದೊಂದು ಹುಚ್ಚೇನ ಸಿನಿಮಾದಾಗ ಏನ್ರ ಮಾಡಬೇಕು ಅಂತ ಇತ್ತ. ನನಗೂ ಪರ್ಸನಾಲಿಟಿ ಚಲೋ ಐತಿ, ಇವ್ ನನಗೂ ಅಲ್ಪ ಸ್ವಲ್ಪ ನಿರ್ದೇಶಕರ ಪರಿಚಯ ಇದ್ರಿ. ಅವ್ ಇವ್ರಿಗೆ ಹಚ್ಚಿ ಇವ್ ಏನ್ರ ಒಂದ್ ಸಿನಿಮಾದಾಗ ಏನ್ರ ಮಾಡಿಸ್, ನನಗ ಆಸೆ ಇದ್ದಿಲ್ಲ ನಾನ್ ಮಾಡ್ಬೇಕು ಅನ್ನೋದು. ಇವ್ ಮಾಡಬೇಕು, ಇವ್ಗ ಏನ್ರ ಒಂದ್ ಸ್ವಲ್ಪ ದೊಡ್ಡ ಆಗ್ಬೇಕು, ಇವಂದಿಂದ ನನಗೂ ಒಂದ್ ಸ್ವಲ್ಪ ಹೆಸರು ಹಾಕತ್ಲ ಅಂತ ಹಿಂಗ ಅವ್ಗ ಸಪೋರ್ಟ್ ಮಾಡ್ತೇನ್ರಿ. ಹಂಗ ಮಾಡ್ಕೊಂಡ ಇಬ್ರಿಗೆ ಬಾಂಡಿಂಗ್ ಚಲೋ ಐತ. ಆಮೇಲೆ ಇವಂದು ಏನ್ರಿ, ಒಬ್ರು ಯಾರ ನಮ್ಮ ಜಮಖಂಡಿಯಿಂದ ಯಾರೇ ಕಲಾವಿದರು ಬೆಳಿಬೇಕಂದ್ ಇವಂದು ಆಸೆ ರೀ. ಹಿಂಗಾಗಿ ನಮ್ಗೆ ಶಿವ ಜಮಖಂಡಿ ಅವ್ರು ಪರಿಚಯ ಆದ್ರು. ಪರಿಚಯ ಆದ್ಮ್ಯಾಗ ಇಬ್ರು ಕೂಡಿದೀವಿ, ಇಬ್ರು ಕೂಡಿಕೆಸಿಂದ ಗುಲಾಲ್ ಸಿನಿಮಾ ಮಾಡಿವ್ರಿ. ಆಮೇಲೆ ಇವು ಟಿಕ್ಟಾಕ್ ಅವು ಶಾರ್ಟ್ ವಿಡಿಯೋನು ಪ್ಲಾನ್ ಮಾಡ್ಕೊಂಡು ಮಾಡ್ತಿದ್ವಿ. ಅದರಿಂದ ಮತ್ತೆ ಸಣ್ಣ ಪುಟ್ಟ ಕಲಾವಿದರು ಬರ್ತಿದ್ರಿ, ವಾರಕ್ಕೂ ನಾವು ಏನ ಸಣ್ಣ ಸಣ್ಣ ಕಲಾವಿದರು ಬರ್ತಾರೆ, ಅವ್ರನ್ನೂ ಆಯ್ಕೆ ಮಾಡ್ಕೋತಿದ್ದ, ಅವ್ರಿಗೆ ಅವಕಾಶ ಕೊಡ್ತಿದ್ವಿ. ಜಾಸ್ತಿ ಯಾರು ನಮ್ ಜೋಡಿ ಟಿಕಾಶಾರ ಅಂದ್ರೆ ಇವರಿಬ್ರಿ. ಪ್ರತಿಯೊಂದು ಯಾವ್ದೋ ಕೆಲಸ ಬಿಟ್ಟಕ್ಕಿಂತ ನಮ್ದ ಫ್ಯಾಮಿಲಿ ತಿಳ್ಕೊಂಡು ನಮ್ ಜೊತೆಗೆ ಇರ್ತಾರಲ್ಲ ಇವರಿಬ್ರು ಜಾಸ್ತಿ. ಬಟ್ ಈಗ ನಿಮ್ ನಾಲ್ಕು ಜನ ತಂಡ ಏನೇ ಮಾಡಿದ್ರು ನಾಲ್ಕು ಜನ ಸೇರ್ ಮಾಡ್ತೀರಿ. ಈಗ ನೀವೇನು ವಿಡಿಯೋಸ್ ಎಲ್ಲ ಮಾಡ್ತಿರ್ತಾರಲ್ಲ, ಇವಕ್ಕ ಪ್ರೊಡಕ್ಷನ್ ಅಂತ ಒಂದಿಷ್ಟು ಖರ್ಚು ಅಂತಿರ್ತೈತಿ, ಬೇರೆ ಕಡೆಯಿಂದ ಆರ್ಟಿಸ್ಟ್ ಗಳನ್ನ ಕರೆಸ್ತಿರ್ತಾರೆ, ಅದಕ್ಕೂ ಒಂದ್ ಖರ್ಚು ಅಂತಿರ್ತೈತಿ, ಇದನ್ನೆಲ್ಲ ಹೆಂಗ್ ನಿಭಾಯಿಸ್ತೀರಿ? ಜಾಸ್ತಿ ಮಲ್ಲುನ್ರಿ, ಯಾಕಂದ್ರೆ ಮೊದಲು ನಾವ್ ಏನ್ ಮಾಡ್ತಿದ್ರಿ, ಅಷ್ಟು ಕೂಡಿ ಎಲ್ಲ ಒಂದ್ ಸ್ವಲ್ಪ ಇದನ್ ಮಾಡ್ಕೋತಿದ್ರಿ. ಯಾಕಂದ್ರೆ ನಾವ್ ಏನೋ ಬಂದ್ರು ಅದಕ್ಕ ಖರ್ಚು ಆಗಿಬಿಡ್ತೈತ್ರಿ. ಈಗ ನಾವು ಪ್ರೋಗ್ರಾಮ್ ಹೋಗಿರ್ತೀವ್ರಿ, ಅಲ್ಲಿ ಒಂದ್ ಸ್ವಲ್ಪ ಏನ್ರ ಅಮೌಂಟ್ ಬಂದಿರ್ತೈತೆ, ಅದನ್ನ ನಾವು ಮೇಂಟೈನ್ ಮಾಡಿ ಲೇಡೀಸ್ ಆರ್ಟಿಸ್ಟ್ ಗಳಿಗೆ ಅದಕ್ಕ ಇದನ್ನ ಹಾಕತ್ರಿ. ಅಂದ್ರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡಕ್ಕೂ ಹೋಗ್ತೀರಿ? ಹೋಗ್ತೀರಿ. ಆ ಸ್ಟೇಜ್ ಪರ್ಫಾರ್ಮೆನ್ಸ್ ನಾಗ ಒಂದು ಮರೆಯಲಾರದ ಅನುಭವ ಅಂತೇಳಿ ಯಾವ್ದಾದ್ರು ಏನಾರ ಅದಾವ? ಈಗ ನೀವೆಲ್ಲ ಹೋಗಿರ್ತೀರಿ ಒಂದ್ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡಕ್ಕ, ಅಲ್ಲಿ ಈ ಸದ್ ನೀವೆಲ್ಲ ಎಲ್ಲರಿಗೆ ಚಿರಪರಿಚಿತರದಿರಿ, ಅಲ್ಲಿ ನಿಮ್ ಸಡನ್ ಆಗಿ ನೋಡಿದ್ ಮ್ಯಾಗ ಅವ್ರ ರಿಯಾಕ್ಷನ್ ಹೆಂಗಿರ್ತೈತಿ? ಅಂತದ ಏನಾದ್ರು ಘಟನೆಗಳಾವ? ಬಹಳ ಅದಾವ್ರಿ. ಹೆಂಗ ಅಂದ್ರೆ ಕೆಲವೊಂದಂತರೂ ಮರೆಯಕಾಗಲ್ರಿ, ಅಲ್ಲೆಲ್ಲ ಕುಡುಕರದ್ ಬಂದ್ ಪಪ್ಪಿ ಗಿಪ್ಪಿ ಕೊಟ್ಟಿದ್ದ, ರೊಟ್ಟ ಬಂದ್ ಡುಬ್ನ್ಯಾಗ ಕೊಟ್ಟಿದ್ದ, ಎಲ್ಲ ದುನಿಯಾ ಅದಾವ್ರಿ, ಒಂದ್ ಎರಡ್ರಿ. ಮತ್ತ ಆಗಿನ ಟೈಮ್ನಾಗ ಅದು ಖುಷಿನೇ ಬೇರೆ ರೀ. ಫಸ್ಟ್ ಟೈಮ್ ಹೋದಾಗ ಆಸೆಗಳೇನಿದ್ವು ಅಂದ್ರೆ ರೀ, ಪ್ರತಿದಿನ ಮನ್ಕೊಳ್ಳೋ ಆಸೆ ಏನಿತ್ತಂದ್ರೆ ಮುಂಚೆ ಇದ ಸಿನಿಮಾ ಮಾಡೋಕಿಂತ ಮುಂಚೆ ಪರ್ಸನಲ್ ನಂದಿದ, ಪ್ರತಿದಿನ ನನ್ನ ಕನಸೇನಪ್ಪ ಅಂದ್ರೆ ಮನ್ಕೊಳ್ಳೋ ಒಂದ್ ವೇದಿಕೆ ಮೇಲೆ ಹೋಗ್ಬೇಕು, ವೇದಿಕೆ ಮೇಲೆ ಹೋಗೋಣ ಅಟ್ರು ಸೀಳೆ ಚಪ್ಪಾಳ ಹೊಡಿಬೇಕಂತಿತ್ತು. ಅದು ಈ ಟಿಕ್ಟಾಕ್ ಆದ್ಮೇಲೆ ಕೋಟ ಅಂತ ಹೋದಿರಿ, ಡೇ ಫಂಕ್ಷನ್ ಅದ ಕನ್ನಡ ರಾಜ್ಯೋತ್ಸವ ದಿನ ಹೋದಿರಿ, ಫುಲ್ ದನಿಗಿರಿ ಅಲ್ಲಿ, ದನಿಗಿ ಸೆಲ್ಫಿ ತಗೊಳೋದಾಗ್ಲಿ, ಮಂದಿ ಮಾತಾಡಿಸೋದಾಗ್ಲಿ, ಅವ್ರ ಪ್ರೀತಿ ತೋರಿಸೋದಾಗ್ಲಿ, ಅದು ಬೇರೆ ಲೆವೆಲ್ಗೆ ತಗೊಂಡ್ ಹೋಗ್ಬಿಡ್ತಾರೆ. ಒಂಥರ ಖುಷಿಲಿ ತೇಲಾಡ್ದಂಗ್ರಿ ಅದು. ಸೊ ಅದನ್ನ ಅಲ್ಲಿಂದ ಸ್ಟಾರ್ಟ್ ಆತ್ರಿ. ಅಲ್ಲಿಂದ ಆದಂತ ಪ್ರತಿಯೊಂದು ಏನಾದ್ರು ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ಮೆಂಟ್ ರೀ, ಡಿಫ್ರೆಂಟ್ ಆರ್ರಿ. ಎಲ್ಲಾ ಕಡೆ ಒಂದೊಂದೊಂದೊಂದು ದೊಡ್ಡ ದೊಡ್ಡ ಫಂಕ್ಷನ್ ಗಳು ಬಂದ ಬರೋದಾಗ್ಲಿ, ಹಳ್ಳಿಗಳ ಹೋಗಿರ್ತೀವಲ್ರಿ, ಮುದ್ದಿನ ಆಗ್ತಿವಿ ನೋಡ್ರಿ. ನಮ್ಗನ್ಕ ಮರ್ಲಾಕ್ ಆಗಂತ ಒಂದು ಎರಡು ಫಂಕ್ಷನ್ ಅಂದ್ರೆ ನಮ್ಗ ಯಾವ್ದು ಘಟಪ್ರಭಾ, ಆಮೇಲೆ ದೊಡ್ಡವಾಡ ಊರು, ಆಮೇಲೆ ಈ ಕಡೆ ಮುದ್ದೆ ಬೇಳ, ಎಲ್ಲ ನಮ್ಗ ನೆನ್ಪಿಡುವಂತ ಈ ಬಿಜಾಪುರದಾಗ ಸಕಡೆ ಕಾರ್ಯಕ್ರಮ ಮಾಡಿದಿವ್ರಿ. ನಮ್ಮ ಕಡೆ ಈಗ ಸೀರಿಯಲ್ ಸ್ಟಾರ್ಸ್ ಆಗ್ಲಿ ಹಿಂಗದು ಬಂದಿರ್ತಾರೆ, ಸೀರಿಯಲ್ ಸ್ಟಾರ್ಸ್ ಮತ್ತೆ ನಮ್ಮ ಜೊತೆ ಕರ್ಸಿರ್ತಾರ. ಸೊ ನಮ್ಮವ್ರಿಗೆ ಪ್ರೀತಿ ನಮ್ಮ ಮೇಲೆ ಹಂಗ್ ಜಾಸ್ತಿ ಐತಪ್ಪ ಅಂದ್ರೆ ಅಲ್ಲಿ ಗೊತ್ತಾಗ್ತೈತಿ ವೇದಿಕೆ ಮೇಲೆ. ಒಬ್ರು ಯಾರೋ ಸೀರಿಯಲ್ ಸ್ಟಾರ್ ಬಂದಿದ್ರೆ ಸೊ ಅಲ್ಲಿ ಅವ್ರು ಬಂದಾಗಿದ್ದ ಕ್ರೇಜ್ಗಿಂತ ನಾವು ಬಂದಾಗಿದ್ದ ಕ್ರೇಜ್ ಜಾಸ್ತಿ ಐತ್ರಿ. ಸೊ ನಾವು ಹಂಗ ಕಂಪೇರ್ ಮಾಡ್ರೆ, ನಾವು ಟಿಕ್ಟಾಕ್ ಶಾರ್ಟ್ ವಿಡಿಯೋಸ್ ಮಾಡೋರ, ಅವರು ಸೀರಿಯಲ್ ಆರ್ಟಿಸ್ಟ್. ಸೊ ಅವ್ರು ಬಂದ ಮಾತಾಡಿ ಎಲ್ಲ ಜನರು ಎನ್ಕರೇಜ್ ಮಾಡಿ ಅಲ್ಲೆಲ್ಲ ಹುಯನ್ನ ಅನಿಸಿದ್ರು, ಅವ್ರು ಎಟ್ಟರ ಮಟ್ಟಿಗೆ ಹುಯ್ ಅಂತಿದ್ರು ಗೊತ್ತಿಲ್ಲ. ಬಟ್ ನಾವು ಇವ್ರು ಬರಾಕತ್ತಾರ ವೇದಿಕ ಮೇಲೆ ತಂದಾಯಿಂದ ಹಿಡ್ದ ಬಂದ, ನಾವು ಸ್ಟೇಜ್ ಮೇಲೆ ಬಂದ, ಅವ್ರ ಕೈ ಮುಗದ, ಕುರ್ಚಿ ಮೇಲೆ ಕುಂತ ಮೇಲೂ ಬೇರೆದವ್ರ ಮೈಕ್ನ ಮಾತಾಡತ್ತಾರ, ಇವ್ರು ಹುಯ್ ಹಾಕೋದು ಬಿಡಾಕತ್ತಿದ್ದಿಲ್ಲ. ಸೊ ಅದು ಹೆವಿ ಅನುಭವ ರೀ ಒಂಥರ. ಏನೋ ಅಂದ್ರೆ ನಿಮ್ ಕ್ರೇಜ್ ಜನರಬಲ್ ಜಾಸ್ತಿ ಅಂದ್ರೆ ಅವಾಗ ತಿಳಿದಿದ್ದೇನಪ್ಪ ಅಂತಂದ್ರೆ ನಾವು ಯಾವ ಪ್ಲಾಟ್ಫಾರ್ಮ್ ಒಳಗೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ರಿ. ದೊಡ್ಡದ ಸಣ್ಣದ ಅದು ಕಾಣಕ್ ಅಷ್ಟೇ, ಬಟ್ ಕೆಲಸ ಇಂಪಾರ್ಟೆಂಟ್. ನಾವು ನಿಯತ್ತಾಗಿ ಭಕ್ತಿಯಿಂದ ಮಾಡಿದೀವಪ್ಪ ಅಂದ್ರೆ ಅದು ಒಲ್ದ ಒಲಿದಿತ್ತು, ಏನೇನ ಸ್ವಲ್ಪ ಟೈಮ್ ಹಿಡಿದಿತ್ತು ಅಷ್ಟೇ. ಸೊ ಹಂಗ್ ಒಲ್ದಿದ್ರೆ ನಮಗೆ ಇದ್ರಾಗ ಟಿಕ್ಟಾಕ್ ಒಳಗೆ ಯೂಟ್ಯೂಬ್ ಒಳಗೆ. ಈ ನೀವು ನಾಲ್ಕು ಜನ ಮಾತಾಡ್ರೆ ಹೇಳಿದ್ರೆ ಪ್ರೊಡಕ್ಷನ್ ಎಲ್ಲ ಮಲ್ಲೂರ್ ಜವಾಬ್ದಾರಿ ಅದಂತ ಹೇಳಿ, ಪ್ರೊಡಕ್ಷನ್ ಹೆಂಗ್ ನಿಭಾಯಿಸ್ತೀರಿ ನೀವು? ನಿಭಾಯಿಸಕ್ಕೆ ಇಲ್ಲಿ ಏನು ಇಲ್ರಿ. ಈಗ ನೋಡ್ರಿ ಆರ್ಟಿಸ್ಟ್ ಬರ್ತಾರೆ, ಕೆಲವೊಬ್ರು ಆರ್ಟಿಸ್ಟ್ ಹೆಂಗಿರ್ತೈತಿ ಕನ್ವೆನ್ಸ್ ಮೇಲೆ ಇರ್ತೈತಿ, ಆ ಕಡೆಯಿಂದ ಅವ್ರಿಗೆ ಹೆಂಗಿರ್ತೈತಿ, ಕೆಲವೊಬ್ಬರಿಗೆ ನಾವು ಇಲ್ಲಿ ಇದು ಪ್ಲಾಟ್ಫಾರ್ಮ್ ಅನ್ಕೊಂಡ್ ಬರ್ತಾರೆ, ಇನ್ ಕೆಲವೊಬ್ರು ಕೆಲಸ ಅನ್ಕೊಂಡ್ ಬರ್ತಾರೆ. ಸೊ ಅವ್ರಿಗೆ ಇನ್ಸ್ಟಾಗ್ರಾಮ್ನಾಗ ಅಲ್ಲಿ ಫಾಲೋರ್ಸ್ ಬೇಕಾಗಿರ್ತಾರೆ,
ಸೊ ಕೆಲವರು ಕನ್ವಿನ್ಸ್ ಮೇಲೆ ಬರ್ತಾರೆ, ಇನ್ ಕೆಲವೊಂದು ಪೇಮೆಂಟ್ ಮೇಲೆ ಬರ್ತಾರ್ರಿ, ಇನ್ ಕೆಲವೊಂದು ಜನ ನಮ್ಗೆ ಫ್ರೆಂಡ್ಶಿಪ್ ಮೇಲೆ ಬರ್ತಾರ. ಸೊ ಇಲ್ಲಿ ನಮ್ಮಲ್ಲಿ ಟೀಮ್ ಒಳಗಂತ್ರ ಖರ್ಚು ಅನ್ನೋದು ಇಲ್ಲ ಇಲ್ಲ. ನಾವ್ ಹೆಂಗಂತಂದ್ರೆ ಒಂದು ಹಾಫ್ ಅಪ್ ಚಾ ಕುಡಿತೀವಿ, ಬಾಳ ತರ ನಾಷ್ಟ ಮಾಡ್ತೀವಿ, ನಮ್ಮ ಮನ್ಯಾಗ ನಾವು ಊಟ ಮಾಡ್ತೀವಿ, ಸ್ಕಿಟ್ ಬಾಳದ್ರ ವಾರದಾಗ ಎರಡು ಶೂಟ್ ಮಾಡ್ತೀವಿ, ಖರ್ಚೇನು ಬಾಳ ಇರಂಗಿಲ್ರಿ. ಹಂಗ ನಮಗೆ ಏನ್ರಿ ತಲೆ ಕೆಟ್ಟೆಲ್ಲ ಹೋಗ್ಬೇಕಪ್ಪ ಅಂದ್ರೆ ಟ್ರಿಪ್ಗೆ ಹೋಗಿರ್ತೀವಿ. ಸೊ ಇಷ್ಟಂತ್ರ ಐತ್ರಿ, ಬಿಟ್ರೆ ಏನ್ ಹಂಗ ಅನಾವತ್ ಖರ್ಚು ಅನ್ನಂಗೆ.